ಘಟ್ಟಗಳ ಹೆಬ್ಬಾಗಿಲು ಎಂದೇ ಪ್ರಖ್ಯಾತಿ ಪಡೆದಿರುವ ಶಿವಮೊಗ್ಗ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಸಾಲಿನಲ್ಲಿ ಮನಮೋಹಕವಾಗಿ ಕಂಗೊಳಿಸಿದೆ. ಶಿವಮೊಗ್ಗ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ವಿಶ್ವವಿಖ್ಯಾತ ಜೋಗ ಜಲಪಾತ. ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು, ಸಮಾಜವಾದಿ ಚಳುವಳಿಯ ಅಗ್ರ ನೇತಾರ ಶಾಂತವೇರಿ ಗೋಪಾಲಗೌಡ, ವಿಶಾಲ ಹೃದಯದ ಮುಖ್ಯಮಂತ್ರಿ ಎನ್ನುವ ಹೆಸರಿಗೆ ಪಾತ್ರವಾಗಿದ್ದ ಜಯದೇವಪ್ಪ ಹಾಲಪ್ಪ ಪಟೇಲ್, ಪ್ರಾಮಾಣಿಕತೆಗೆ ಹೆಸರಾದ ಕಡಿದಾಳ ಮಂಜಪ್ಪ, ಕನ್ನಡದ ಹೋರಾಟಗಾರ ಹಾಗೂ ಸಮಾಜವಾದಿ ಕೋಣಂದೂರು ನಿಂಗಪ್ಪ, ಎಸ್ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಪತ್ರಕರ್ತ ಪಿ ಲಂಕೇಶ್, ಜ್ಞಾನಪೀಠ ಪುರಸ್ಕೃತ ಯು ಅನಂತಮೂರ್ತಿ ಇಂತಹ ಅಗ್ರಗಣ್ಯರ ಸಾಲು ಸಾಲೆ ನಮ್ಮ ಮುಂದೆ ಬರುತ್ತದೆ. 50ರ ದಶಕದಲ್ಲಿ ಶಾಂತವೇರಿ ಗೋಪಾಲಗೌಡರಿಂದ ಆರಂಭಗೊಂಡ ಗೇಣಿದಾರ ಹಕ್ಕುಗಳ ಹೋರಾಟ, ತದನಂತರದ 2 ದಶಕಗಳಲ್ಲಿ ಭೂ ಸುಧಾರಣೆ ಕಾಯ್ದೆ ಮೂಲಕ ಅನುಷ್ಠಾನಗೊಂಡ ಲಕ್ಷಾಂತರ ಗೇಣಿದಾರರ ಬದುಕಿಗೆ ಆಸರೆಯಾಯಿತು. ತೀರ್ಥಹಳ್ಳಿ ಎಂದ ತಕ್ಷಣ ಪ್ರಗತಿಪರ ವಿಚಾರಧಾರೆ, ವೈಚಾರಿಕ ಚಿಂತನೆ, ಜನಪರ ಆಶಯ, ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಹೆಸರಾದ ನೆಲೆ ಎನ್ನುವ ಖ್ಯಾತಿಗೆ ತೀರ್ಥಹಳ್ಳಿ ಪಾತ್ರವಾಯಿತು. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆ ಹಾಗೂ ವೈವಿಧ್ಯತೆಯನ್ನು ಮೈಗೂಡಿಸಿಕೊಂಡಿರುವ ಕ್ಷೇತ್ರ. ಅಖಂಡ ಕರ್ನಾಟಕ ಅಲ್ದೋ ನಮ್ಮ ಬೂಟಾಟದ ರಾಜಕೀಯ ನಾಟಕ. ಇಲ್ಲಿ ನೃಪತುಂಗನೇ ಚಕ್ರವರ್ತಿ, ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಹಗವಾಂಗ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರಿ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ ಎಂದು ಅಧಿಕಾರ ಸೂತ್ರ ಹಿಡಿದವರಿಗೆ ಎಚ್ಚರಿಕೆಯ ಗಂಟೆ ಮೊಳಗಿಸಿದ ಕನ್ನಡದ ಹೆಮ್ಮೆಯ ಕವಿ ಕುವೆಂಪು ಅವರಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ತೀರ್ಥಹಳ್ಳಿ. ಸಮಾಜವಾದಿ ಚಿಂತನೆಯನ್ನು ಕನ್ನಡದ ನೆಲದಲ್ಲಿ ಬಿತ್ತಿ ಬೆಳೆಸಿ ಗೇಣಿದಾರರ ಬದುಕಿಗೆ ದೊಡ್ಡ ಆಂದೋಲನವನ್ನು 50ರ ದಶಕದಲ್ಲಿಯೇ ರೂಪಿಸಿದ ಶಾಂತವೇರಿ ಗೋಪಾಲಗೌಡರು, ದಕ್ಷತೆ ಪ್ರಾಮಾಣಿಕತೆಗೆ ಹೆಸರಾದ ಮಾಜಿ ಮುಖ್ಯಮಂತ್ರಿ ಕಡಿದಾಳ ಮಂಜಪ್ಪನವರು, ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರು ಕ್ಷೇತ್ರವನ್ನು ತೆರವು ಮಾಡಿಕೊಟ್ಟ ಹಿರಿಯ ಕಾಂಗ್ರೆಸ್ಸಿಗ ಹಾಗೂ ವಿಧಾನಸಭೆಯ ಮಾಜಿ ಸ್ಪೀಕರ್ ಟಿಬಿ ಚಂದ್ರೇಗೌಡ ಅವರು, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕಾದಂಬರಿ ಸಾರ್ವಭೌಮ ಅನ ಕೃಷ್ಣರಾವ್ ಜೊತೆಗೂಡಿ 50ರ ದಶಕದಲ್ಲಿಯೇ ಕನ್ನಡ ಆಂದೋಲನ ರೂಪಿಸಿದ ಸಮಾಜವಾದಿ ಕೋಣಂದೂರು ಲಿಂಗಪ್ಪ, ಇಂತಹ ಅಗ್ರಗಣ್ಯರು ಪ್ರತಿನಿಧಿಸಿದ್ದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವೇ ತೀರ್ಥಹಳ್ಳಿ. 2008ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಗೊಂಡಿದ್ದ ಕಿಮ್ಮನೆ ರತ್ನಾಕರ್ 2013ರಲ್ಲಿ ಎರಡನೇ ಬಾರಿಗೆ ಗೆಲುವು ಸಾಧಿಸಿದ್ದರು.
ಮೂರನೇ ಬಾರಿಗೆ ಆಯ್ಕೆಗೊಂಡು ಹ್ಯಾಟ್ರಿಕ್ ಸಾಧಿಸುವರೆ ಎನ್ನುವ ಪ್ರಶ್ನೆಗೆ ಹ್ಯಾಟ್ರಿಕ್ ಸಾಧಿಸುವುದು ಅಷ್ಟು ಸುಲಭವಲ್ಲ ಅನ್ನುತ್ತಾರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು. ಆದರೆ ಕಿಮ್ಮನೆ ರತ್ನಾಕರ್ ಅವರ ಹ್ಯಾಟ್ರಿಕ್ ಸಾಧನೆಗೆ ತೊಡರುಗಾಲು ಹಾಕುವವರು ಯಾರು? ಭಾರತೀಯ ಜನತಾ ಪಕ್ಷದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದ ಅರಗ ಜ್ಞಾನೇಂದ್ರ ಅವರೋ, ಅಥವಾ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸ್ಥಾಪಿಸಿದ ಕರ್ನಾಟಕ ಜನತಾ ಪಕ್ಷದಿಂದ ಸ್ಪರ್ಧಿಸಿ 1.5 ಸಾವಿರ ಮತಗಳಿಗೂ ಕಡಿಮೆ ಮತಗಳ ಅಂತರದಿಂದ ಪರಾಭವಗೊಂಡಿದ್ದ ಶಿವಮೊಗ್ಗ ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಮಂಜುನಾಥ್ ಗೌಡ ಅವರು ಭಾನು ಟಿವಿ ತಂಡ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿ ಸಮೀಕ್ಷೆ ನಡೆಸಿದಾಗ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡ ಪ್ರವೇಶಿಸಿರುವ ಮಂಜುನಾಥ ಗೌಡ ಅವರ ಬಗ್ಗೆ ಮತದಾರರ ಒಲವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಗೊಂಡು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದ ಕಿಮ್ಮನೆ ರತ್ನಾಕರ್ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಅನುಸರಿಸಿದ ಜನದೂರ ಧೋರಣೆಯ ಬಗ್ಗೆ ಗಂಭೀರ ಅಸಮಾಧಾನವಿದೆ. ಇನ್ನು 1994ರಿಂದ 2004ರವರೆಗೆ 3 ಬಾರಿ ಶಾಸಕರಾಗಿದ್ದ ಅರಗ ಜ್ಞಾನೇಂದ್ರ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಮಹತ್ವದ ಕೊಡುಗೆ ನೀಡಿಲ್ಲ ಎಂದು ಮತದಾರರು ಆರೋಪಿಸುತ್ತಿದ್ದಾರೆ. ಮೈಸೂರು ಪೇಪರ್ ಮಿಲ್ಸ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿಯೂ ಅವರಿಂದ ತೀರ್ಥಹಳ್ಳಿ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಕೊಡುಗೆ ದೊರೆತಿಲ್ಲ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅರಗ ಜ್ಞಾನೇಂದ್ರ ಅವರಿಗೆ 3 ಬಾರಿ ಶಾಸಕರಾಗುವ ಅವಕಾಶ ದೊರೆತಿದೆ. ಅದೇ ರೀತಿ ಕಾಂಗ್ರೆಸ್ನ ಕಿಮ್ಮನೆ ರತ್ನಾಕರ್ ಅವರಿಗೆ 2 ಬಾರಿ ಶಾಸಕರಾಗುವ ಅವಕಾಶ ದೊರೆತಿದೆ. ಕಳೆದ ಬಾರಿ ಕೂದಲೆಳೆಯ ಅಂತರದಿಂದ ಪರಾಭವಗೊಂಡಿದ್ದ ಜಾತ್ಯತೀತ ಜನತಾ ದಳದ ಮಂಜುನಾಥ ಗೌಡ ಅವರಿಗೂ ಒಂದು ಅವಕಾಶ ನೀಡೋಣ ಎನ್ನುವುದು ಬಹು ಮತದಾರರ ಅಪೇಕ್ಷೆಯಾಗಿದೆ. ಇದರ ಜೊತೆಗೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಒಕ್ಕಲಿಗ ಮತದಾರರು ಮಂಜುನಾಥ ಗೌಡ ಅವರನ್ನೇ ಬೆಂಬಲಿಸಲು ಸಂಕಲ್ಪ ಮಾಡಿರುವಂತಿದೆ. ಇದಕ್ಕೆ ಮುಖ್ಯ ಕಾರಣ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರ ಪ್ರಭಾವ. ಒಂದು ಬಾರಿ ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ದೊರೆಯಲಿ ಎನ್ನುವ ಅಪೇಕ್ಷೆ. ಇದರ ಜೊತೆಗೆ ಗಣನೀಯ ಸಂಖ್ಯೆಯಲ್ಲಿರುವ ಈಡಿಗ ಸಮುದಾಯದ ಮತದಾರರು ಮಧು ಬಂಗಾರಪ್ಪ ಕಾರಣದಿಂದ ಜಾತ್ಯತೀತ ಜನತಾ ದಳ ಬೆಂಬಲಿಸಲು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾತ್ಯತೀತ ಜನತಾ ದಳದ ಮಂಜುನಾಥ ಗೌಡ ನಿರಾಯಾಸ ಗೆಲುವು ಸಾಧಿಸುತ್ತಾರೆ ಎನ್ನುತ್ತದೆ ಭಾನು ಟಿವಿ ಸಮೀಕ್ಷೆ. ಇದರ ಜೊತೆಗೆ ಮಂಜುನಾಥ ಗೌಡ ಅವರು ತೀರ್ಥಹಳ್ಳಿ ತಾಲೂಕು ಕೋಡಂದೂರಿನಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ, ಮಂಡಲ ಪಂಚಾಯತಿ ಸದಸ್ಯರಾಗಿ, ಪ್ರಧಾನರಾಗಿ ಕೈಗೊಂಡ ಅಭಿವೃದ್ಧಿ ಚಟುವಟಿಕೆಗಳು ಹಲವು. ತದನಂತರ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿ ಮಹಿಳೆಯರ ಅಭ್ಯುದಯಕ್ಕಾಗಿ ಕಿರು ಹಣಕಾಸು ವಿಭಾಗವನ್ನು ರಾಷ್ಟ್ರದಲ್ಲೇ ಪ್ರಪ್ರಥಮ ಬಾರಿಗೆ ರಾಷ್ಟ್ರಮಟ್ಟದಲ್ಲಿ ಸ್ಥಾಪಿಸಿರುವುದು, 2002ರಿಂದ ಕೊಡಚಾದ್ರಿ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಸ್ಥಾಪನೆ, ಒಟ್ಟು 14,000 ಗುಂಪುಗಳ 1,85,000 ಸದಸ್ಯರು ಮಹಿಳಾ ಸಬಲೀಕರಣದತ್ತ ಹೆಜ್ಜೆ ಇಟ್ಟಿದ್ದಾರೆ. ಮಲೆಶಂಕರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸ್ಥಾಪನೆ, ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವ ಇವರು ಅಪೆಕ್ಸ್ ಬ್ಯಾಂಕ್ನ 11 ಹೊಸ ಶಾಖೆಗಳನ್ನು ಬೆಂಗಳೂರಿನಲ್ಲಿ ತೆರೆದಿದ್ದಾರೆ. 1997ರಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮಂಜುನಾಥ ಗೌಡ ಅವರು ಆಯ್ಕೆಯಾದರು. ಆ ಸಮಯದಲ್ಲಿ ಬ್ಯಾಂಕ್ನ ಉದ್ಯೋಗಿಗಳಿಗೆ 6 ತಿಂಗಳ ಸಂಬಳ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಉದ್ಯೋಗಿಗಳಿಗೆ 6 ತಿಂಗಳ ಸಂಬಳವನ್ನು ಕೊಟ್ಟು ಅಮೂಲಾಗ್ರ ಬದಲಾವಣೆಯನ್ನು ತಂದ ಕೀರ್ತಿಗೆ ಮಂಜುನಾಥ ಗೌಡ ಅವರವರು ಪಾತ್ರರಾಗಿದ್ದರು. ಜೊತೆಗೆ 25 ಕೋಟಿ ಮೊತ್ತವನ್ನು 9 ತಾಲೂಕುಗಳ 6,000 ರೈತರಿಗೆ ಹಂಚಲಾಗಿತ್ತು. ಆದರೆ ಪ್ರಸ್ತುತ ಜಿಲ್ಲೆಯಾದ್ಯಂತ 12 ಹೊಸ ಶಾಖೆಗಳನ್ನು ತೆರೆಯಲಾಗಿದ್ದು 1,00,000 ರೈತ ಕುಟುಂಬಗಳಿಗೆ 800 ಕೋಟಿ ರು ಸಾಲ ವಿತರಿಸುವ ಮಟ್ಟಕ್ಕೆ ಬ್ಯಾಂಕ್ನ ಸಾಮರ್ಥ್ಯವನ್ನು ಏರಿಸಲಾಗಿದೆ. ಡಿಸಿಸಿ ಬ್ಯಾಂಕ್ ವತಿಯಿಂದ ಒಟ್ಟು ಎಲ್ಲಾ ವರ್ಗದ 3,00,000 ಗ್ರಾಹಕರಿಗೆ 800 ಕೋಟಿ ರುಗಳ ಸಾಲ ವಿತರಣೆ. 2014ರಲ್ಲಿ ತೀರ್ಥಹಳ್ಳಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಮಹಿಳೆಯರೇ ನಿರ್ವಹಿಸುವ ಕೊಡಚಾದ್ರಿ ಮಹಿಳಾ ಬ್ಯಾಂಕ್ ಸ್ಥಾಪನೆ, 6,000 ಮಹಿಳಾ ಸದಸ್ಯರಿಂದ ಯಶಸ್ವಿ ಮುನ್ನಡೆ. ತೀರ್ಥಹಳ್ಳಿ ಅಡಿಕೆ ಬೆಳೆಗಾರರ ಸಹಕಾರ ಸಂಘ ಸ್ಥಾಪನೆ. ರಾಜ್ಯ ಅಪೆಕ್ಸ್ ಬ್ಯಾಂಕ್ ವತಿಯಿಂದ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ರೈತರಿಗಾಗಿ 15 ವಿಶೇಷ ಉಚಿತ ವಾರ್ಡ್ಗಳ ಸ್ಥಾಪನೆ.
7 ಲಕ್ಷ ರೈತರಿಗೆ 4,000 ಕೋಟಿ ಸಾಲ ವಿತರಿಸುತ್ತಿದ್ದ ಅಪೆಕ್ಸ್ ಬ್ಯಾಂಕ್ನ ಸಾಮರ್ಥ್ಯವನ್ನು ಅಧಿಕಾರಾವಧಿ ಮುಗಿಯುವ ಹೊತ್ತಿಗೆ 21,000 ಲಕ್ಷ ರೈತರಿಗೆ 10,000 ಕೋಟಿ ಸಾಲ ನೀಡುವ ಮಟ್ಟಕ್ಕೆ ಪ್ರಗತಿಯತ್ತ ಕೊಂಡೊಯ್ದಿರುವುದು ಇವರ ಮಹತ್ತರ ಸಾಧನೆ. ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿಗಳು ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿವೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಇಂತಹ ಖ್ಯಾತಿಗೆ ಪಾತ್ರವಾದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 70,000 ಒಕ್ಕಲಿಗರು, 35,000 ಈಡಿಗರು, 40,000 ಬ್ರಾಹ್ಮಣರು, 20,000 ಮುಸ್ಲಿಮರು, 10,000 ಕ್ರಿಶ್ಚಿಯನ್ನರು, 25,000 ದಲಿತರು ಹಾಗೂ 20,000 ಇತರೆ ಸಮುದಾಯದವರನ್ನು ಹೊಂದಿರುವ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ತೀವ್ರ ಹಣಾಹಣಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಾತ್ಯತೀತ ಜನತಾದಳದ ಮಂಜುನಾಥ ಗೌಡ ನಿರಾಯಾಸ ಗೆಲುವು ಸಾಧಿಸುತ್ತಾರೆ ಎನ್ನುತ್ತದೆ ಭಾನು ಟಿವಿ ಸಮೀಕ್ಷೆ. ಮುಂದಿನ ವಿಧಾನಸಭಾ ಚುನಾವಣಾ ಸಮಗ್ರ ಸಮೀಕ್ಷಾ ಮಾಹಿತಿಗೆ ವೀಕ್ಷಿಸಿ ಭಾನು ಟಿವಿ.